ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಸರಿ ವೇದಾಂತಾಚಾರ್ಯವತ್ೋಮೇ ಸನ್ನಿಹತ್ತಾಂ ಸದಾಹಿ ವೇದಾಂತದೇಶಿಕರ ದಯಾಶತಕ ಎಂಬ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ಹತ್ತು ಶ್ಲೋಕಗಳನ್ನು ನೋಡಿದೆವು ಈಗ ಹನ್ನೊಂದನೇ ಶ್ಲೋಕ ಅನುಚರ ಶಕ್ತ್ಯಗುಣಾಂ ಅಗ್ರೇಸರ ಬೋಧ ವಿರಚಿತ ಲೋಕಾಂ ಸ್ವಾಧೀನ ವೃಷಗಿರೀಶಾಂ ಸ್ವಯಂ ಪ್ರಭೂತಾಂ ಪ್ರಮಾಣ ಅನುಚರ ಶಕ್ತ್ಯಾದಿ ಗುಣಾಂ ತನ್ನನ್ನು ಹಿಂದುಗಡೆ ಅನುಸರಿಸಿ ಬರ್ತಿರುವಂತಹ ಶಕ್ತಿಯೇ ಮೊದಲಾದ ಗುಣಗಳನ್ನು ಉಳ್ಳವಳು ಇದೆಲ್ಲ ದಯಾದೇವಿಗೆ ವಿಶೇಷಣಗಳು ಅಗ್ರೇಸರ ಬೋಧ ವಿರಚಿತ ಆಲೋಕಾಂ ಅಗ್ರೇಸರ ಅಂದರೆ ಮುಂದೆ ನಡೆಯುವಂತಹ ಬೋಧ ಅಂದರೆ ಜ್ಞಾನ ಎಂಬುವ ಗುಣ ಅದರಿಂದ ವಿರಚಿತ ಆಲೋಕಾಂ ಮಾಡಿದಂತಹ ಪ್ರಕಾಶವನ್ನು ಉಳ್ಳುವವಳು ಸ್ವಾಧೀನ ವೃಷಗಿರೀಶಾಂ ವೃಷಗಿರೀಶನನ್ನು ತನ್ನ ಅಧೀನದಲ್ಲಿ ಯಾರು ಅವಳು ಸ್ವಯಂ ಪ್ರಭೂತಾಂ ತಾನಾಗಿಯೇ ಆವಿರ್ಭಾವವಾಗಿರುವಂತಹ ದಯಾಂ ದಯಾದೇವಿಯನ್ನು ಪ್ರಮಾಣಯಾಮಿ ಅಂತ ಹೇಳ್ತಾರೆ ನಮ್ಮ ಹಿತವನ್ನೆಲ್ಲ ಸಾಧಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತ ಚೇತನೋದ್ಧಾರಗಳು ಮಾಡೋದರಲ್ಲಿ ಸಮರ್ಥಳಾದವಳು ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಸ್ವಾಮಿ ದೇಶಕನ್ ಹೇಳ್ತಾರೆ ಇದುವರೆಗೆ ಗುರು ಪರಂಪರೆ ಮತ್ತು ದೇವತಾ ನಮಸ್ಕಾರವನ್ನೆಲ್ಲ ಮಾಡಿ ಹಿಂದಿನ ಶ್ಲೋಕದಲ್ಲಿ ಅಕಿಂಚನ ನಿಧಿಂ ಸೂತಿಂ ಅಪೋರ್ಗ ತ್ರಿವರ್ಗಯೋಹೋ ಅಂತ ಅಕಿಂಚನ ನಿಧಿಂ ಅಂತ ದಯೆಯನ್ನೇ ನಿಧಿ ಅಂತ ಹೇಳಿ ಬ್ರಹ್ಮನಂತೆಯೇ ದಯೆಯು ಕೂಡ ಸ್ವಯಂ ಪುರುಷಾರ್ಥ ಆದದ್ದು ಅಂತ ಹೇಳಿದ್ರು ಅಪವರ್ಗ ತ್ರಿವರ್ಗಯೋಹೋ ಸೂತಿಂ ಅಂತ ಹೇಳಿ ಬ್ರಹ್ಮನ ಲಕ್ಷಣವಾದ ಸರ್ವಫಲ ಪ್ರದತ್ವವನ್ನು ದಯೆಗೆ ಹೇಳಿದ್ರು ಯಾವ ದೋಷವೂ ಇಲ್ಲ ಬ್ರಹ್ಮನಂತೆಯೇ ಅಂತ ನಿರಂಜನಾ ಅಂತ ಹೇಳಿದರು ಹೀಗೆ ಇಂತಹ ದಯೆಯನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಅಭೀಷ್ಟವೋ ಮೀ ಅಂತ ಹೇಳಿಬಿಟ್ಟು ಇದರಲ್ಲಿ ಕೆಲವು ಪ್ರಶ್ನೆಗಳು ಬರಬಹುದು ಭಗವಂತ ತಾನೇ ಸರ್ವಫಲ ಪ್ರದತ್ವ ಅವನಿಗೆ ತಾನೇ ಹೇಳಿರೋದು ಶ್ರುತಿಗಳಲ್ಲಿ ದಯೆಗೆ ಹೇಗೆ ಸರ್ವಫಲಪ್ರದತ್ವವನ್ನು ಹೇಳೋದು ಶ್ರೀನಿವಾಸನು ಗುಣಿ ಗುಣಿಯನ್ನು ಬಿಟ್ಟು ಗುಣವನ್ನೇ ಸ್ತೋತ್ರ ಮಾಡುವುದು ಸರಿಯೇ ಗುಣಿಯನ್ನು ಗುಣಗಳು ಗುಣಗಳಿರೋದು ಗುಣಿಯೇ ಇಲ್ಲದೆ ಹೋದರೆ ಗುಣವು ಹೆಂಗಿರಕ್ಕೆ ಸಾಧ್ಯ ಹಾಗೆ ಗುಣವನ್ನು ಸ್ತೋತ್ರ ಮಾಡಿದರೂ ಕೂಡ ಭಗವಂತನಿಗೆ ಅನಂತವಾದ ಗುಣಗಳಿರುವಾಗ ಎಲ್ಲವನ್ನೂ ಬಿಟ್ಟು ದಯಾಗುಣವನ್ನು ಯಾಕೆ ಸ್ತೋತ್ರ ಮಾಡಬೇಕು ಮುಂತಾದ ಆಕ್ಷೇಪಗಳನ್ನೆಲ್ಲ ಈ ಶ್ಲೋಕದಲ್ಲಿ ಸ್ವಾಮಿ ಪರಿಹಾರ ಮಾಡ್ತಾರೆ ಈ ದಶಕದಲ್ಲಿ ಭಗವಂತ ವಿಶ್ವಕ್ಕೆಲ್ಲ ಮಾಡುವಂತಹ ಉಪಕಾರಗಳು ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳೆಲ್ಲ ದಯೆಯಿಂದಲೇ ಮಾಡಲ್ಪಡುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಎಲ್ಲ ದಯಾ ಮೂಲವೇ ಅನ್ನೋದು ಪ್ರಸಿದ್ಧವಾಗಿದೆ ಭಗವಂತನ ಪರಬ್ರಹ್ಮನ ಲಕ್ಷಣವನ್ನ ಸೂತ್ರಕಾರರು ಬಾದರಾಯಣರು ಕೃಷ್ಣದ್ವೈಪಾಯನರು ಹೇಳಿದರು ಎರಡನೇ ಅಧಿಕರಣದಲ್ಲಿ ಜನ್ಮಾದ್ಯಸ್ಯತಃ ಅಂತ ಬ್ರಹ್ಮಸೂತ್ರದಲ್ಲಿ ಅದರಲ್ಲಿ ಬ್ರಹ್ಮ ಲಕ್ಷಣವನ್ನು ಹೇಳುವಾಗ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲೈವೆಲ್ಲ ಯಾರಿಂದ ಮಾಡಲ್ಪಡುತ್ತದೋ ಅದುವೇ ಪರಬ್ರಹ್ಮ ಅಂತ ಹೇಳಿ ಆ ಸೃಷ್ಟಿ ಸ್ಥಿತಿ ಲಯವೆಲ್ಲ ದಯೆಗೆ ಅಧೀನವಾದದ್ದು ಅದರಿಂದಲೇ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಆಗ ಆ ಮಿಕ್ಕ ಗುಣಗಳಿಗೆಲ್ಲ ಅದರಿಂದ ದಯೆಯಿಂದಲೇ ಲಕ್ಷಣವೂ ಸಿಗುತ್ತೆ ಬ್ರಹ್ಮನ ಲಕ್ಷಣ ಮಿಕ್ಕ ಗುಣಗಳಿಗೂ ಸಹ ದಯೆಯ ಮೂಲಕವೇ ಅವುಗಳೆಲ್ಲ ಗುಣ ಅನ್ನಿಸ್ಕೊಳ್ಳುತ್ತೆ ಇಲ್ಲದಿರುದ್ರೆ ದೋಷವೇ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಅವೆಲ್ಲ ಮುಖ್ಯವಾದ ಗುಣಗಳಲ್ಲ ದಯೆಯ ಸಂಬಂಧದಿಂದ ಆ ಸಂಬಂಧ ದಯೆಯ ಸಂಬಂಧ ಇದೆ ಎನ್ನುವಂತಹ ಒಂದು ಉಪಾಧಿಯಿಂದ ಗುಣಗಳಾಗಿವೆ ಅಂತ ಹೇಳ್ತಾರೆ ಹಾಗೆ ಆ ಭಾವ ಇಲ್ಲಿ ಆದ್ದರಿಂದ ಈ ದಶಕದ ಶ್ಲೋಕಗಳೆಲ್ಲ ದಯಾದೇವಿಯನ್ನು ಹೀಗೆ ಸ್ತೋತ್ರ ಮಾಡುವುದರಿಂದ ಆರ್ಯಾವೃತದಲ್ಲಿದೆ ಅಂತ ಆಚಾರ್ಯರು ತೋರಿಸ್ತಾರೆ ಯಾಕೆ ಅಂದರೆ ದಯೆ ದಯೆಯ ಆರ್ಯ ಸ್ವಭಾವ ಏನು ಅಂದರೆ ಶರಣಾಗತ ರಕ್ಷಣವೇ ಅಂತಹ ಸ್ವಭಾವವನ್ನುಳ್ಳ ದಯೆಯನ್ನು ಸ್ತೋತ್ರ ಮಾಡುವುದು ಆರ್ಯಾವೃತದಲ್ಲಿಯೇ ಮಾಡಿದ್ದಾರೆ ಸ್ವಾಮಿ ದೇಶಗನ್ ಅನುಚರ ಶಕ್ತಿಯಾದಿಗುಣ ಇಲ್ಲಿ ದಯೆ ಶ್ರೀನಿವಾಸನ ಮಹಿಷಿಯಂತೆ ಶಕ್ತಿ ಮೊದಲಾದ ಗುಣಗಳೆಲ್ಲ ಅವಳಿಗೆ ಅನುಚರರು ಬೇರೆ ಮಹಿಷಿಯರಿಗೆ ಎಷ್ಟೋ ಜನ ಕೈಂಕರ್ಯಪರರಿದ್ದಾರೆ ಅನುಚರರು ಅವರೆಲ್ಲ ಒಳ್ಳೆಯ ಗುಣವಂತರು ಗುಣಗಳನ್ನು ಉಳ್ಳಂತಹವರು ಬೇರೆ ಮಹಿಷಿಯರಿಗೆ ಅನುಚರರಾದರೆ ಗುಣಗಳೇ ಸಾಕ್ಷಾತ್ತಾಗಿ ಅನುಚರರಂದೇ ದಯಾದೇವಿ ಮತ್ತು ಈ ಮಹಿಷಿಗೂ ಬೇರೆ ಮಹಿಷಿಯರಿಗೂ ಏನು ವೈಲಕ್ಷಣ್ಯ ಅಂದರೆ ಇದು ದಯಾದೇವಿಯಾದ್ದರಿಂದ ಪಲ್ಲಕ್ಕಿಯಲ್ಲಿ ಕುಳಿತು ಹೋಗೋದಿಲ್ವಂತೆ ನಡೆದೇ ಹೋಗ್ತಾಳಂತೆ ದಯಾಮಯಳಾದ್ದರಿಂದ ಯಾರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ನೋಡಿಕೊಂಡು ಬರ್ತಾ ಇದ್ದಾಳೆ ದಯಾದೇವಿ ಇದು ಬಹಳ ದೊಡ್ಡ ಕೆಲಸ ಆದ್ದರಿಂದ ಮತ್ತೊಬ್ಬರನ್ನು ಕಳಿಸಿ ಮಾಡೋದಕ್ಕಾಗೋದಿಲ್ಲ ತಾನೇ ಸ್ವತಃ ಬರ್ತಾ ಇದ್ದಾಳೆ ಅಂತ ಅನುಭವಿಸ್ತಾರೆ ಇಲ್ಲಿ ಅಂತಹ ದಯೆ ಎಲ್ಲದಕ್ಕೂ ಮೂಲವಾಗಿ ಸರ್ವಶ್ರೇಷ್ಠವಾದದ್ದು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅದು ಆ ದಯಾದೇವಿಗೆ ಚೇತನನ ದುಸ್ಥಿತಿಯ ಮೊದಲು ಮೊದಲು ಜ್ಞಾನ ಉಂಟಾಗುತ್ತೆ ಆದ್ದರಿಂದ ಮುಂದೆ ಜ್ಞಾನ ಅನ್ನುವುದು ಇವಳಿಗೆ ಅನುಚರವಾಗಿರುವುದೇ ಅದು ಕೂಡ ದಯೆಗೆ ಅದು ಮುಂದೆ ಹೋಗ್ತಾ ಇದೆ ಪ್ರಕಾಶಿಸಿಕೊಂಡು ಉತ್ಸವಗಳಲ್ಲಿ ದೀವಟಿಗೆಯಿಂದ ಮುಂದಗಡೆ ದಾರಿ ತೋರಿಸ್ಕೊಂಡು ಪ್ರಕಾಶ ಉಂಟು ಮಾಡಿಕೊಂಡು ಹೋಗೋ ಹಾಗೆ ಹಿಂದೆ ಭಗವಂತ ಬರೋ ಹಾಗೆ ಇಲ್ಲಿ ದಯಾದೇವಿ ಬರ್ತಾ ಇದೆ ಹೋಗುತ್ತಿದ್ದರೆ ಅದಕ್ಕೆ ಮುಂದೆ ಆ ಜ್ಞಾನ ಅನ್ನುವಂತಹ ಗುಣ ಪ್ರಕಾಶಪಡಿಸುತ್ತಾ ಹೋಗ್ತಾ ಇದೆಯಂತೆ ಆದ್ದರಿಂದ ಅದು ದಯಾ ದಯಾದೇವಿಗೆ ವಶವಾದುದೇ ಅದು ಕೂಡ ಅದು ಘೋಷಣೆ ಮಾಡ್ತಾ ಇದೆಯಂತೆ ದಯಾದೇವಿ ಆಗಮಿಸ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು ಈ ಮಿಕ್ಕ ಗುಣಗಳೆಲ್ಲ ದಯಾದೇವಿಗೆ ಅವಳ ಅಧೀನದಲ್ಲಿರುವಂತಹ ಅವಳ ಆ ಗುಣದ ಪ್ರಭಾವಕ್ಕೆ ಒಳಗಾಗುತ್ತೆ ದಯೆಯ ಗುಣಕ್ಕೆ ಗುಣಕ್ಕೆ ಪ್ರಭಾವಕ್ಕೆ ಒಳಗಾಗ್ಬಿಟ್ರೆ ಅವುಗಳು ಮಾಡುವ ಕೆಲಸಗಳೆಲ್ಲ ದಯಾಕಾರಿಯವೇ ಆಗಿಬಿಡುತ್ತೆ ಯಾಕೆ ಆ ಗುಣಗಳೆಲ್ಲ ದಯೆಯನ್ನ ಅನುಸರಿಸುತ್ತೆ ಅಂತ ಹೇಳ್ತಾರೆ ಸ್ವಾಧೀನ ವೃಷಗಿರೀಶಾಂ ಆ ಸ್ವತಂತ್ರನಾದ ಈಶ್ವರನೇ ದಯೆಯ ಅಧೀನದಲ್ಲಿರುವಾಗ ಅವನ ಗುಣಗಳು ಇವಳ ಅಧೀನದಲ್ಲಿ ಇರದೆ ಹೇಗೆ ಸಾಧ್ಯ ಆದ್ದರಿಂದ ಎಲ್ಲ ಗುಣಗಳೂ ದಯಾದೇವಿಗೆ ಅಧೀನ ಅಂತ ಹೇಳಿದ್ರು ಆದ್ದರಿಂದ ಚೇತನರನ್ನು ಅವನು ಸಲಹಬೇಕಾದಾಗ ತನ್ನ ಶಕ್ತಿ ವೀರ್ಯ ಅದನ್ನೆಲ್ಲ ಮರೆತು ಬಿಟ್ಟು ದಯೆಯನ್ನೇ ಅನುಸರಿಸ್ತಾನೆ ಅವನು ಕೃಪಯ ಪರ್ಯಪಾಲೆಯುತ್ತೆ ಅಂತ ಶ್ರೀರಾಮನ ಬಗ್ಗೆ ಹೇಳುವ ಹಾಗೆ ಪದಾರ್ಹಿ ಕಾಕುತ್ಸ್ಥ ಕೃಪೆಯ ಪರ್ಯಪಾಲಯತ ಹಾಗೆ ಇವಳು ಸಾರ್ವಭೌಮಿ ಅಂತ ಹೇಳ್ತಾರೆ ಆ ಸ್ವಾಧೀನ ವೃಷಗಿರೀಶಾಮ್ ಅಂತ ಹೇಳುವುದು ಸ್ವಾಧೀನ ಪರತೆಯನ್ನು ನೆನಪಿಗೆ ತಡ ತರುತ್ತೆ ಭಗವಂತರದು ಹೇಗೆ ಅಂತಹ ನಾಯಿಕೆ ಆಜ್ಞಾಧಾರಕರಾದ ತನ್ನ ಪರಿಚಾರಕರ ನಡುವೆ ಗಂಭೀರವಾಗಿ ಹೋಗ್ತಾಳೋ ಹಾಗೆ ದಯಾದೇವಿಯು ಸಹ ಗುಣಗಳ ನಡುವೆ ಹೋಗ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಯಾವುದೇ ಜ್ಞಾನ ಯಾವುದೇ ಒಂದು ಕೆಲಸ ಉಂಟಾಗಬೇಕಾದರೆ ಅದಕ್ಕೆ ದಯಾದೇವಿಯ ಒಂದು ಪ್ರಮಾಣವನ್ನು ಹೇಳ್ತಾರೆ ಇಲ್ಲಿ ದಯೆಯು ಸ್ವತಃ ಸಿದ್ಧಳಾದವಳು ಸ್ವಯಂ ಪ್ರಭೂತಾಂ ಪ್ರಮಾಣಯಾಮಿ ದಯಾಂ ಅಂತ ಸ್ವಾಮಿ ದೇಶಕನ್ ಹೇಳಿದ್ರು ಇಲ್ಲಿ ಒಂದು ಕಾರ್ಯ ಸಿದ್ಧಿಯಾಗಬೇಕಾದ್ರೆ ಅದರ ಬಗ್ಗೆ ಜ್ಞಾನ ಉಂಟಾಗಬೇಕು ಮೊದಲು ದಯೆ ಎಂಬುದು ಸ್ವಾಭಾವಿಕವಾದ ಜ್ಞಾನ ವಿಶೇಷವಾದ್ದರಿಂದ ದಯೆಯೇ ಒಂದು ಪ್ರಮಾಣ ಅಂತ ಹೇಳಿದರು ದಯೆಯು ಪ್ರಕಾಶಿಸಲ್ಪಡ್ತಾಳೆ ಅಷ್ಟೇ ನಿತ್ಯವಾದ್ದರಿಂದ ಹೊಸದಾಗಿ ಉಂಟಾಗಿಲ್ಲ ಆದರೆ ಆ ಗುಣವು ಕೂಡ ಒಂದು ಜ್ಞಾನ ವಿಶೇಷವೇ ಅದನ್ನು ಪ್ರಕಾಶಪಡಿಸುತ್ತಾ ಪ್ರಕಟಿಸುತ್ತೆ ಅವನಿಗೆ ಜ್ಞಾನ ಅನ್ನುವ ಗುಣ ಅಂತ ಹೇಳಿ ಅಂತಹ ನಿರ್ದಿಶೆಯಳಾದ ದಯೆಯನ್ನು ಪ್ರಮಾಣ ಮಾಡ್ತೇನೆ ಅಂದರೆ ಶರಣಾಗತಿ ಮಾಡ್ತೇನೆ ಅಂತ ಸ್ವಾಮಿ ಹೇಳ್ತಾರೆ ಜ್ಞಾನ ಉಂಟಾದ ಮೇಲೆ ಇಚ್ಛೆ ಬರುತ್ತೆ ಅದಾದ ಮೇಲೆ ಪ್ರವರ್ತನೆ ಹೀಗೆಯೇ ಜ್ಞಾನ ಮೊದಲು ಹೋಗ್ತಾ ಇದೆ ಅದರ ಹಿಂದೆ ದಯೆ ದಯೆ ಎಂದರೆ ಏನು ಪರದುಃಖ ನಿರಾಕರೇ ಅಂತ ನಿರಾಕರಣೆ ಇಚ್ಛ ಪರದುಃಖವನ್ನು ನಿರಾಕರಣೆ ಮಾಡುವುದರಲ್ಲಿ ಇಚ್ಛೆ ಉಳ್ಳದ್ದು ಆ ಇಚ್ಛೆ ಇರುವುದೇ ದಯಾ ಅನ್ನುವಂತಹ ಗುಣ ಅದರಿಂದ ಇಚ್ಛೆ ಮೊದಲು ಜ್ಞಾನ ಆಮೇಲೆ ಇಚ್ಛೆ ನಂತರ ಚೇತನರ ದುಃಖವನ್ನು ನಾಶಪಡಿಸುವುದನ್ನು ಇಚ್ಛಿಸುವುದರಿಂದ ಅವಳು ಶಕ್ತಿ ಮೊದಲಾದ ಗುಣಗಳು ಪ್ರವರ್ತನೆ ಅದರಿಂದ ಈ ಇಚ್ಛೆಯು ಪೂರ್ಣವಾಗುತ್ತೆ ಈ ರೀತಿಯ ಭಾವನೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಪ್ರಮಾಣದ ಧರ್ಮಗಳು ದಯೆಯಲ್ಲಿಯೂ ಇದೆ ಎನ್ನುವುದನ್ನು ಪ್ರಮಾಣಯಾಮಿ ಎಂಬುದರಿಂದ ಸೂಚನೆ ಕೊಡ್ತಾ ಇದ್ದಾರೆ ಸ್ವಾಮಿ ದಯಾದೇವಿಗೂ ಕೂಡ ಸ್ವತಃ ಪ್ರಕಾಶಿಸುವಂತಹ ಶಬ್ದ ಪ್ರಮಾಣಕ್ಕೂ ಇಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಅನ್ನೋ ಹೇಳ್ಬೋದು ಶಕ್ತಿ ಲಕ್ಷಣೆ ಮೊದಲಾದಗಳನ್ನು ಹೊಂದಿರುತ್ತೆ ಶಬ್ದಗಳು ಹಾಗೆ ತನಗಿಂತಲೂ ಮುಂದೆ ಇರುವಂತಹ ಅರ್ಥಜ್ಞಾನ ಅದರಿಂದ ಪ್ರಕಾಶಿಸಲ್ಪಡುತ್ತೆ ಮತ್ತು ಪರಮ ಪುರುಷನನ್ನಾರಿಯೋದಕ್ಕೆ ಯಾವುದು ಸಾಧ್ಯ ಅಂದರೆ ಶಬ್ದ ಪ್ರಮಾಣವೇ ಶಬ್ದೈಕ ಸಮಧಿಗಮ್ಯನಾದವನು ಪರಮಾತ್ಮ ಆ ಶಬ್ದಗಳಿಗೆ ಶಕ್ತಿ ಲಕ್ಷಣೆ ಮೊದಲಾದ ಎಲ್ಲ ಇದೆ ಅದಕ್ಕೆ ಶಬ್ದ ಶಕ್ತಿ ಅಂತ ಹೇಳೋದು ಲಕ್ಷಣಾವೃತ್ತಿ ಹಾಗೆಲ್ಲ ಹೇಳ್ತೀವಿ ಆ ರೀತಿ ಅದು ಅರ್ಥಜ್ಞಾನದಿಂದ ಅದು ಪ್ರಕಾಶಪಡಿಸಲ್ಪಡುತ್ತೆ ಅದೇ ರೀತಿ ಮತ್ತು ಅದು ಅಪೌರುಷೇಯವಾದದ್ದು ಸ್ವತಃ ಆವಿರ್ಭೂತವಾದದ್ದು ಇದೇ ರೀತಿಯಾಗಿ ಹೀಗಿರುವ ಶಬ್ದ ಪ್ರಮಾಣದಂತೆ ದಯಾದೇವಿಯೂ ಸಹ ಸ್ವಯಂ ಪರಮಪುರುಷನನ್ನು ಪ್ರಕಾಶಪಡಿಸ್ತಾಳೆ ಚೇತರರಿಗೆ ಪರಿಪೂರ್ಣವಾದ ಅನುಗ್ರಹವನ್ನು ಉಂಟು ಮಾಡ್ತಾಳೆ ಅವಳಿಗೂ ಶಕ್ತಿ ಮೊದಲಾದ ಗುಣಗಳ ಅನುಚರಣಗಳಾಗಿವೆ ಆದ್ದರಿಂದ ಈ ಗುಣಗಳನ್ನೆಲ್ಲ ಹೇಳಿ ಸ್ವತಃ ಪ್ರಮಾಣವಾದ ಶಬ್ದ ಪ್ರಮಾಣ ಅದಕ್ಕೂ ದಯಾಗುಣಕ್ಕೂ ಇಲ್ಲಿ ಸಾಮ್ಯವನ್ನು ಸ್ವಾಮಿ ತೋರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಪಿ ನಿಖಿಲ ಮುಷ್ಟಿಂಧಯ ದುರಿತಮೂರ್ಛನಾಜುಷ್ಟಂ ಸಂಜೀವಯತು ದಯೇ ಮಾಂ ಮಂಜನಗಿರಿನಾಥರಂಜಿನಿ ಭವತಿ ಇಲ್ಲಿ ರಂಜಿನಿ ಅಂತ ರಂಜನಿ ಅಂತಲೂ ಹೇಳ್ಕೋಬಹುದು ಎರಡು ಪಾಠವಿದೆ ದಯೆಯು ಉತ್ತಮವಾದ ಮಹಿಷಿಯಿಂದ ವರ್ಣನೆ ಮಾಡಿದ್ರು ಆಮೇಲೆ ಈಶ್ವರನು ದಯೆಗೆ ಅಧೀನನಾದವನು ಅಂತಲೂ ಹೇಳಿದ್ರು ಅದರಿಂದ ನಮಗೇನು ಪ್ರಯೋಜನ ನಾವು ಪಾಪಿಷ್ಠರಾದವರು ಅತ್ಯಂತ ಪಾಪವನ್ನೇ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯೆಯು ಗುಣಗಳಿಗೆಲ್ಲ ಸಾರ್ವಭೌಮಿ ಆದರೆ ನಮ್ಮಲ್ಲಿ ಒಂದು ಎಳ್ಳಷ್ಟಾದರೂ ಗುಣ ಇದ್ದರೆ ತಾನೇ ದಯೆ ನಮ್ಮನ್ನು ಅನುಗ್ರಹ ಇದು ಮಾಡೋಕ್ಕೆ ಅದು ಹೇಗೆ ಅಂದರೆ ಆಚಾರ್ಯರು ತೋರಿಸ್ತಾರೆ ವ್ಯಾಖ್ಯಾನದಲ್ಲಿ ಒಬ್ಬ ಮರಣ ಸ್ಥಿತಿಯಲ್ಲಿದ್ದಾನೆ ಒಬ್ಬ ರೋಗಿ ಬಹಳ ಕಷ್ಟು ಇನ್ನೇನು ಪ್ರಾಣ ಹೋಗುವ ಸ್ಥಿತಿ ಔಷಧಿ ಕೊಡೋಕ್ಕೆ ಡಾಕ್ಟ್ರು ಬಂದರು ಆ ರೋಗಿಯಲ್ಲಿ ಪ್ರಾಣವೇ ಇಲ್ಲದೆ ಹೋದರೆ ಹೇಗೆ ಔಷಧಿ ಕೊಡ್ತಾರೆ ಸ್ವಲ್ಪ ಪ್ರಾಣ ಇದ್ದರೆ ಈಗಾದರೂ ಮಾಡಿ ಬದುಕಿಸ್ಬೋದು ಹಾಗೇ ನಮ್ಮಲ್ಲಿ ಒಂದು ಸ್ವಲ್ಪ ಲವಲೇಶವಾದರೂ ಗುಣ ಇದ್ದರೆ ತಾನೇ ದಯೆ ಅನುಗ್ರಹ ಮಾಡೋಕ್ಕೆ ಮಾಡಬಹುದು ಮಾಡುತ್ತೇನೋ ಅಂತ ಎದುರು ನೋಡಬಹುದು ನಮ್ಮನ್ನು ಹೇಗೆ ಉಜ್ಜೀವನಗೊಳಿಸ್ತಾಳೆ ದಯೆ ಅಂತ ಹೇಳಿದ್ರೆ ಆ ದಯೆಯ ಮಹತ್ವವನ್ನು ಇಲ್ಲಿ ಸ್ವಾಮಿ ದೇಶಗನ್ ಈ ಶ್ಲೋಕದಲ್ಲಿ ಹೇಳ್ತಾರೆ ಸತ್ತವರನ್ನು ಬದುಕಿಸುವಂತಹ ಮೃತ ಸಂಜೀವನಿಗಳು ಅಂತ ಅದರಿಂದ ಶ್ರೀನಿವಾಸನು ಮೃತ ಸಂಜೀವನಾಗ್ತಾನೆ ಅಂತ ಸ್ವಾಮಿ ದೇಶಗನ್ ಮುಂದೆ ಹೇಳ್ತಾರೆ ಮೃತ ಸಂಜೀವನ ಅಂಜನಾಚಲೆಂದೋಹೋ ಅಂತ ಹೇಳ್ತಾರೆ ಮುಂದೆ ಅಂತಹ ದಯೆಯ ಸ್ತೋತ್ರವನ್ನು ಇಲ್ಲಿ ಮಾಡ್ತಾರೆ ಅಪಿ ನಿಖಿಲ ಲೋಕ ಸುಚರಿತ ಮುಷ್ಟಿಂಧಯ ದುರಿತ ಮೂರ್ಛನಾಜುಷ್ಟಂ ಸಂಜೀವಯತು ದಯೆ ಮಾಂ ದಯೇ ಶ್ರೀನಿವಾಸನ ದಯೇ ಅಂಜನಗಿರಿನಾಥ ರಂಜಿನಿ ಅಂಜನಾಥ್ರೀಶನಿಗೂ ಕೂಡ ಶ್ರೀನಿವಾಸನಿಗೂ ಆಹ್ಲಾದವನ್ನು ಉಂಟು ಮಾಡುವಳು ನೀನು ಭವತಿ ನೀನು ನಿಖಿಲ ಲೋಕ ಸುಚರಿತ ಸಮಸ್ತ ಲೋಕಗಳ ಪುಣ್ಯರಾಶಿ ಏನಿದೆಯೋ ಅದೆಲ್ಲವನ್ನು ಮುಷ್ಟಿಂಧಯ ದೂರಿತ ಒಂದು ಹಿಡಿಯಲ್ಲಿ ಶೋಷಣೆ ಮಾಡಿಸುವಂತಹ ಸಾಮರ್ಥ್ಯವುಳ್ಳ ಪಾಪದಿಂದ ಮೂರ್ಛನಾಜುಷ್ಟಂ ನಾನು ಮೂರ್ಛೆಗೊಳಗಾಗಿರೋ ಹಾಗಿದ್ದೀನಿ ಅಂತಹ ನನ್ನನ್ನು ಅಂದರೆ ಮೂರು ಲೋಕಗಳ ಎಲ್ಲ ಲೋಕಗಳ ಪುಣ್ಯರಾಶಿಯನ್ನು ನಾನು ನನ್ನ ಕೈಯಲ್ಲಿ ನನ್ನ ಪಾಪದ ಒಂದು ಹಿಡಿ ಪಾಪದಿಂದ ಅದನ್ನೆಲ್ಲ ನಾನು ನಾಶ ಮಾಡುವಂತಹ ಸಾಮರ್ಥ್ಯವುಳ್ಳಂತಹ ನಾನು ಹಾಗೆ ಮೂರ್ಛೆನ ಮೂರ್ಛೆಗೊಂಡಿದ್ದೇನೆ ನಾನು ನನ್ನನ್ನು ಸಂಜೀವಯಿತು ನನ್ನನ್ನು ಬದುಕಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ದಯಾದೇವಿಯಿಂದ ಏನು ಆಗಬೇಕು ಅನ್ನೋದನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನಾದಿ ಕಾಲದಿಂದ ನಾವು ಮಾಡ್ತಿರೋ ಪಾಪ ಅಷ್ಟು ಅಗಾಧವಾಗಿದೆ ಅದು ಸಮಸ್ತ ಲೋಕಗಳ ಪುಣ್ಯಾತ್ಮರು ಮಾಡಿದ ಪುಣ್ಯವನ್ನೆಲ್ಲ ಒಂದು ಹಿಡಿಯಲ್ಲಿ ಅಡಗಿಸೋ ಹಾಗಿದೆ ಅಂತ ಅದರಿಂದಲೇ ಆ ಪಾಪದಿಂದ ನಮಗೆ ಮೂರ್ಛೆ ಬಂದುಬಿಟ್ಟಿದೆ ಅದನ್ನು ಬದುಕಿಸೋದಕ್ಕೆ ಸಂಜೀವನಿಯೇ ದಂದೆ ದಯಾದೇವಿಯಾಗಿದ್ದಾಳೆ ಆ ಪಾಪ ಪರಿಹಾರಕವಾದ ಈ ಸಿದ್ಧೌಷಧಿ ಅಂಜನಗಿರಿಯಲ್ಲಿ ಪ್ರಕಾಶಿಸಿದೆ ಅಂತ ಹೇಳ್ತಾರೆ ಹಾಗೆ ನಿಖಿಲ ಲೋಕ ಸುಚಿರ್ತ ಮುಷ್ಠಿಂಧೆಯ ದುರಿತ ಮೂರ್ಛನಾ ಜುಷ್ಟಂ ಇದು ಶ್ರೀಭಾಷ್ಯದ ಮಂಗಳ ಶ್ಲೋಕದ ಜ್ಞಾಪಕವನ್ನು ತರುತ್ತೆ ನಮಗೆ ಶ್ರೀನಿವಾಸನ ದಯೆಯನ್ನು ಗುರುತಿಸ್ತೋ ಹತ್ರ ಶ್ರೀಭಾಷ್ಯದಲ್ಲಿಯೂ ಶ್ರೀಭಾಷಿಕಾರರು ಬ್ರಹ್ಮಣಿ ಶ್ರೀನಿವಾಸೇ ಎಂದು ಶ್ರೀನಿವಾಸನೇ ಪರಬ್ರಹ್ಮ ಅಂತ ಘೋಷಣೆ ಮಾಡಿದರು ಅಲ್ಲಿ ಅಖಿಲ ಎಂದು ಆರಂಭಿಸಿದ್ದಾರೆ ಅಖಿಲ ಭುವನ ಜನ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಅಪಿ ಅಂತ ಹೇಳಿದ್ರಿಂದ ಅಪಿ ನಿಖಿಲ ಆದ್ದರಿಂದ ನಿಖಿಲ ಅಂತ ಹೇಳಿದರು ಅಲ್ಲಿ ಅಖಿಲ ಭುವನ ಭಂಗವನ್ನು ಹೇಳಿದರು ಶ್ರೀನಿವಾಸನ ಮಾಡ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಲೋಕ ಸುಚರಿತ ಭಂಗವಂತೆ ಆ ಸುಚರಿತ ಭಂಗವನ್ನು ಮಾಡುವನು ಈ ಸಂಸಾರದಲ್ಲಿ ಸುತ್ತಾ ಇರುವಂತಹ ಚಕ್ರವರ್ತಿ ಸಂಸಾರದ ಚಕ್ರದಲ್ಲಿ ಸುತ್ತಾ ಇರುವಂತಹ ನಾನು ನನ್ನ ಪಾಪವೆಷ್ಟು ಅಂದರೆ ಮೂರು ಲೋಕದ ಪುಣ್ಯದ ಸಮುದ್ರವನ್ನು ಒಂದು ಚುಳುಕ ಮಾಡಿಬಿಡುತ್ತೆ ಅಂತ ಹೇಳಿ ಅಂತಹ ಪಾಪದಿಂದ ನಾನು ಮೂರ್ಛಿತನಾಗಿದ್ದೇನೆ ಇದು ನಮ್ಮಂತಹ ಚೇತನರ ಸ್ಥಿತಿ ಅಂತಹ ನಮ್ಮನ್ನು ಸಂಜೀವಯತಿ ಸಹಸ್ರಾವ್ನಲ್ಲಿ ಹೇಳಿದರು ಜೀವಯತು ಅಂತ ಪ್ರಾರ್ಥಿಸ್ತಾರೆ ಇಲ್ಲಿ ಕೃತ್ಯವನ್ನು ಅಕೃತ್ಯವಂತ ಕೃತ್ಯವನ್ನು ನಾವು ಏನು ಮಾಡಬೇಕೋ ಅದನ್ನು ಅಕೃತ್ಯ ಅಂತ ತಿಳ್ಕೊಂಡು ಅಕೃತ್ಯವನ್ನು ಕೃತ್ಯ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಪಾಪದ ಹಾದಿಲಿ ಬೀಳ್ತಾ ಇದ್ದೇವೆ ನಾವು ನಮಗೆ ತಿಳಿಬೇಕಾದ ತತ್ವ ಅಹಿತ ಪುರುಷಾರ್ಥದ ಜ್ಞಾನವಿಲ್ಲ ಆದ್ದರಿಂದ ನಮಗೆ ಮೂರ್ಛೆ ಬಂದ ಹಾಗಿದೆ ನಮಗೆ ದಯಾದೇವಿಯ ಕಟಾಕ್ಷ ಬಿದ್ದರೆ ಬದುಕಬಹುದು ಆದ್ದರಿಂದ ಆಕೆಯ ಪ್ರಭಾವಕ್ಕೆ ಒಳಗಾದರೆ ಭಗವಂತಾಳು ನಮ್ಮನ್ನು ಕ್ಷಮಿಸ್ಬಿಡ್ತಾನೆ ಖಂಡಿತವಾಗಿ ಅಂತಹ ದಯೆ ನಮ್ಮ ಮೇಲೆ ಹರಿದು ಜ್ಞಾನವೇ ಇಲ್ಲದೇ ಇರುವಂತಹ ನಮ್ಮನ್ನು ಬದುಕಿಸಲಿ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಂಜೀವಯೇತು ಶ್ರೀವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ರು ಔಷಧ ಜಗತ್ತಸೇತು ಸತ್ಯಧರ್ಮ ಪರಾಯಣ ಸಂಸಾರದ ಔಷಧಿಯಾದ ಶ್ರೀನಿವಾಸನ ದಯೆ ಸಂಜೀವನೌಷಧಿ ಅಂತ ಹೇಳ್ತಾರೆ ಶ್ರೀಮದ್ ರಾಮಾಯಣದಲ್ಲಿಯೂ ಹಾಗೆ ಇಂದ್ರಜಿತ್ತಿನಿಂದ ಎಲ್ಲರೂ ಮೂರ್ಛೆ ಹೋದಾಗ ಜಾಂಬವಂತನು ಹನುಮಂತನನ್ನು ಹುಡುಕ್ತಾನಂತೆ ತಸ್ಮಿನ್ ಜೀವತಿ ವೀರೇತು ಹತಮಪಿ ಅಹತಂ ಬಲಂ ಅದು ಮತ್ತು ಪ್ರಾಣೆಯ ಜೀವಂತೋಪಿ ವಯಂ ಹತಾಹ ಅಂತ ಹೇಳಿದ್ರು ಹನುಮಂತನು ಬದುಕಿದರೆ ನಾವೆಲ್ಲರೂ ಬದುಕಿದ ಹಾಗೆ ಅವನಿಗೇನಾದ್ರೂ ಅಪಾಯವಾಗಿದ್ದರೆ ನಮಗೆಲ್ಲ ಅಪಾಯವಾದ ಹಾಗೆ ಅಂತ ಹೇಳಿದರು ಆಗ ಹನುಮಂತನು ಔಷಧಿ ಪರ್ವತಕ್ಕೆ ಹೋಗಿ ಸಂಜೀವಿನಿ ಮೊದಲಾದ ಔಷಧಿಗಳನ್ನು ತೆಗೆದುಕೊಂಡು ಸತ್ತವರನ್ನೆಲ್ಲ ಬದುಕಿಸಿದನು ಆ ಹನುಮಂತನಂತೆಯೇ ನಮ್ಮ ಆಚಾರ್ಯರುಗಳಾದ ಯತಿಪತಿ ರಾಮನಚಾರ್ಯರು ಮೊದಲಾದವರು ಅಂಜನಾದ್ರಿಯಲ್ಲಿರುವಂತಹ ಸರ್ವೌಶನಾದ ಶ್ರೀನಿವಾಸನ ಸಾರಭೂತವಾದ ದಯೆಯನ್ನು ತಂದು ನಮ್ಮನ್ನೆಲ್ಲ ಬದುಕಿಸ್ತಾರೆ ಅಂತ ಹೇಳಿ ವ್ಯಪಗತ ಪ್ರಾಣಾತ್ಮ ಸಂಜೀವಿನಿ ಅಂತ ಅಲ್ಲಿಯೂ ಹೇಳಿದ ಹಾಗೆ ಮಂಗಳ ಶ್ಲೋಕದಲ್ಲಿ ಸ್ವಾಮಿ ನಮ್ಮನ್ನು ಸಂಜೀವೆಯುತ್ತಿ ದಯೆ ಮಾಂ ಅಂತ ಹೇಳ್ತಾರೆ ಇಲ್ಲಿ ಆ ದಯೇ ಮಾಂ ಅಂತ ಹೇಳಿ ಇಲ್ಲಿ ಮೊದಲ ಸಲ ಈ ಸ್ತೋತ್ರದಲ್ಲಿ ದಯೆಯನ್ನು ಸಂಬೋಧನೆ ಮಾಡಿ ಪ್ರಾರ್ಥಿಸ್ತಾ ಇದ್ದಾರೆ ನನ್ನನ್ನು ಬದುಕಿಸು ಅಂತ ಹೇಳಿಬಿಟ್ಟು ದಯೆ ಅಂತ ಹೇಳಿದ ಉಡನೇ ನಮಗೆ ಸತ್ತೆ ಪ್ರಾಪ್ತಿಯಾಗಬಿಡುತ್ತೆ ಅಂತ ಹೇಳ್ತಾರೆ ಅಂತಹ ದಯೆ ರಂಜನಿಗಿರಿನಾಥ ರಂಜಿನೀ ಭವತಿ ಶ್ರೀನಿವಾಸನು ಅಂಜನಗಿರಿನಾಥನು ಗಿರಿಯಂತಹ ಅಂಜನವಿದ್ದರೂ ಸಹ ದಯೆಯಿಂದಲೇ ರಂಜಿತನಾಗ್ತಾನೆ ಅವನು ಅಂತ ಚಮತ್ಕಾರವಾಗಿ ಹೇಳ್ತಾರೆ ಅಂತಹ ಒಂದು ಸುಂದರವಾದ ಶ್ಲೋಕ ದಯಾದೇವಿಯನ್ನು ಸ್ತೋತ್ರ ಮಾಡುವ ಶ್ಲೋಕ ನಾವು ಮುಂದಿನ ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ ಕವಿತಾತ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲನ್ಯ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ